ವೀಕ್ಷಕರೆ, ತುಲಾರಾಶಿಯ ಬಹುನಿರೀಕ್ಷಿತವಾಗಿರತಕ್ಕಂತಹ 2024 ವರ್ಷ ಭವಿಷ್ಯ ಬಹಳ ಮುಖ್ಯವಾಗಿರತಕ್ಕಂತಹ ವಿಡಿಯೋ. ಈ ಒಂದು ವರ್ಷ ಪೂರ್ತಿಯಾಗಿ ಲಾಭ ನಷ್ಟದ ಲೆಕ್ಕಾಚಾರ, ನಿಮಗೆ ಯಾವ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು, ಯಾವ ವಿಚಾರದಲ್ಲಿ ನಿಮಗೆ ಲಾಭಕಾರಕವಾದ ಫಲಗಳು ಸಿಗ್ತಾ ಇದೆ, ಏನೆಲ್ಲ ನಿಮಗೆ ಪರಿಹಾರಗಳಿದೆ ಅನ್ನುವಂತಹ ಬಹಳಷ್ಟು ವಿಸ್ತೃತವಾಗಿರತಕ್ಕಂತಹ ವರದಿ ಈ ವಿಡಿಯೋದಲ್ಲಿ ಅಡಗಿರುವಂಥದ್ದು. ನಾವೊಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸುವಂತಹ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ದು. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ತುಲಾರಾಶಿ 2024 ಬಹಳ ಮುಖ್ಯವಾಗಿರುವಂತಹ ವಿಚಾರಗಳು ಈ ವಿಡಿಯೋದಲ್ಲಿ ಅಡಗಿರುತ್ತೆ. ಅದ್ರ ಬಗ್ಗೆ ಎಲ್ಲ ವಿಸ್ತೃತವಾಗಿರತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೇವೆ. ತುಲಾರಾಶಿಯ ಜನ್ಮ ನಕ್ಷತ್ರಗಳು ಚಿತ್ತ ನಕ್ಷತ್ರದ 3 ಮತ್ತು 4ನೇ ಚರಣ, ಸ್ವಾತಿ ನಕ್ಷತ್ರದ 4 ಚರಣಗಳು, ವಿಶಾಖ ನಕ್ಷತ್ರದ 3 ಚರಣಗಳು ಸೇರಿರತಕ್ಕಂತಹ ಈ ಒಂದು ತುಲಾರಾಶಿ. ತುಲಾರಾಶಿಯ ಲಾಂಛನ ನಿಮಗೆ ಗೊತ್ತಿದೆಯಲ್ಲ, ತಕ್ಕಡಿಯ ಲಾಂಛನವನ್ನು ಹೊಂದಿರತಕ್ಕಂತಹದ್ದು ತುಲಾರಾಶಿ. ಜೊತೆಗೆ ಈ ಕಾಲಪುರುಷನ ಅಂಗದಲ್ಲಿ ಜನನಾಂಗ ಇದರ ಒಂದು ಕಾಲಪುರುಷರ ಅಂಗ ಆಗಿರುವಂಥದ್ದು. ಇನ್ನು ಕ್ರೂರವಾಗಿರತಕ್ಕಂತಹ ಒಂದು ಸ್ವಭಾವ ಇರುತ್ತೆ. ಜೊತೆಗೆ ಶೂದ್ರವರ್ಣದ ರಾಶಿ, ಪುರುಷಲಿಂಗದ ರಾಶಿ ಆಗಿರುತ್ತೆ. ಪಶ್ಚಿಮ ದಿಕ್ಕನ್ನು ಹೋಲುವಂತಹ ರಾಶಿಯಾಗಿದೆ. ರಾಶಿಯ ತತ್ವ ಚರ ಆಗಿದೆ. ಇನ್ನು ವಾಯುತತ್ವದ ರಾಶಿ ಕೂಡ ಇದು. ಜೊತೆಗೆ ರಾಶಾಧಿಪತಿ ಶುಕ್ರ ಆಗಿರತಕ್ಕಂಥದ್ದು. ಇನ್ನು ಈ ರಾಶಿಯ ರತ್ನ ವಜ್ರ ಆದರೆ ಅದೃಷ್ಟದ ಬಣ್ಣ ಬಿಳಿ ಮತ್ತು ನೀಲಿ ಆಗಿರುತ್ತೆ. ಅದೃಷ್ಟದ ದೇವತೆ ಶುಕ್ರ ಹಾಗೂ ಅದೃಷ್ಟದ ದಿನಗಳು ಶುಕ್ರವಾರ ಹಾಗೂ ಸೋಮವಾರ ಆಗಿರುತ್ತೆ. ಅದೃಷ್ಟದ ದೇವತೆ ಶ್ರೀ ಮಹಾಲಕ್ಷ್ಮಿ ತಾಯಿ ಆಗಿರುವಂಥದ್ದು. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆಗಳು ಯಾವುದು ಅಂತ ನೋಡಿದ್ರೆ 4, 6, 7, 9 ನಿಮ್ಮ ಅದೃಷ್ಟದ ಸಂಖ್ಯೆಗಳಾಗಿದೆ. ಅದೃಷ್ಟದ ದಿನಾಂಕಗಳು 6, 15, 24 ನಿಮಗೆ ಅದೃಷ್ಟವನ್ನು ತಂದುಕೊಡುವಂತಹ ದಿನಗಳಾಗಿದೆ. ಇನ್ನು ಮಿತ್ರರಾಶಿಗಳು ಮಿಥುನ ಮತ್ತು ಕಟಕ ಹಾಗೂ ಕುಂಭರಾಶಿಯಾಗಿದ್ದರೆ ಶತ್ರು ರಾಶಿ ಸಿಂಹ ರಾಶಿಯಾಗಿರುವಂಥದ್ದು. ಇನ್ನು ವಿಶೇಷವಾದ ಗುಣ ಯಾವತ್ತೂ ತುಲಾರಾಶಿಯವರು ಅನುಭವದ ಭಂಡಾರ. ಯಾಕಂತಂದರೆ ಒಂದು ವಿಶೇಷವಾಗಿರತಕ್ಕಂತಹ ಗುಣ ಸ್ವಭಾವ ಹೊಂದಿರತಕ್ಕಂಥ ವ್ಯಕ್ತಿಗಳು ನೋಡಿ, ವ್ಯಾಪಾರ ಉದ್ಯೋಗದಲ್ಲಾದರೂ ಕೂಡ ವಿಶೇಷವಾಗಿರುವಂಥ ತಂತ್ರಜ್ಞಾನ ತುಲಾರಾಶಿಯಲ್ಲಿರುತ್ತೆ. ಮತ್ತು ಹುಟ್ಟ ಕೆಲವೊಂದು ವ್ಯಾಪಾರೀಕರಣದ ಗುಣಗಳು ಕೂಡ ಇವರಲ್ಲಿ ಅಳವಡನೆ ಆಗಿರತಕ್ಕಂಥದ್ದು. ಒಂದು ಕ್ಯಾಲ್ಕುಲೇಷನ್ ಇರುತ್ತೆ, ಒಂದು ಪ್ಲಾನ್ ಇರುತ್ತೆ. ಪ್ಲಾನ್ ಇರಲಿದೆ ಯಾವುದೇ ಕೆಲಸ ಮಾಡಲ್ಲ. ಒಂದು ಪಕ್ಕ ಪ್ಲಾನ್ ಇಟ್ಕೊಂಡು ಮಾಡಿದ್ರೆ ಅದರಲ್ಲಿ ಖಂಡಿತವಾಗ್ಲೂ ಸಕ್ಸಸ್ ಕಾಣುವಂತಹ ವ್ಯಕ್ತಿಗಳು. ಇನ್ನು ಇದರ ಸ್ವಲ್ಪ ಕೆಲವೊಂದು ತಿರುಗಾಟ ಜಾಸ್ತಿ ಇರುತ್ತೆ. ಮತ್ತು ಪ್ರಾಪಂಚಿಕ ಸುಖದಲ್ಲಿ ಹೆಚ್ಚು ಆಸಕ್ತಿಯನ್ನು ಕಂಡು ಬರುತ್ತೆ. ಒಂದು ಜವಾಬ್ದಾರಿ ಇರುತ್ತೆ. ನಿಮ್ಮ ಯಾರು ಒಂದು ನಂಬಿರುತ್ತಾರೆ, ಆ ನಂಬಿರುವಂಥವ್ರಿಗೆ ಎಂದಿಗೂ ಕೈ ಬಿಡುವಂಥ ವ್ಯಕ್ತಿಗಳೆಲ್ಲ ಅವರಿಗೆ ಮಾತು ಕೊಟ್ಟರೆ ಆ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಜಾಸ್ತಿ ಶ್ರಮ ವಹಿಸಿ ಕೆಲಸ ಮಾಡುವಂತಹ ವ್ಯಕ್ತಿಗಳು. ಇನ್ನು ಯಾವಾಗಲೂ ಕೂಡ ವಿದ್ಯಾವಂತರ ಸಮೂಹದಲ್ಲಿ ಕಂಡು ಬರುತ್ತಾರೆ. ಹೆಚ್ಚಿನ ಒಂದು ಜ್ಞಾನ, ಹೆಚ್ಚಿನ ಒಂದು ತಿಳುವಳಿಕೆಯನ್ನು ಇವರಲ್ಲಿ ಕಂಡು ಬರುತ್ತಾ ಇರತಕ್ಕಂಥದ್ದು. ಅದಕ್ಕೆ ಹೇಳಿದೆ ಅನುಭವದ ಭಂಡಾರ ಅಂಥೇಳಿ. ಇನ್ನು ಎಲ್ಲರನ್ನ ಪ್ರೀತಿಸುವಂತಹ ವ್ಯಕ್ತಿಗಳು, ಯಾರನ್ನು ದ್ವೇಷಿಸೋದಕ್ಕೆ ಇಷ್ಟಪಡೋದಿಲ್ಲ, ಎಲ್ಲರೂ ನನ್ನವರು ಅನ್ನುವಂತಹ ಒಂದು ಮನಸ್ಥಿತಿ ಇವರಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ವಿಚಾರವಾದಿಗಳಿರುತ್ತೆ. ಇನ್ನು ಯಾವುದೇ ಒಂದು ವಿಚಾರಕ್ಕೆ ಒಂದು ಜೀವವನ್ನು ತುಂಬುವಂತಹ ಯಾವುದೇ ಒಂದು ವಿಷಯ ಇದ್ದರೂ ಕೂಡ ಅದನ್ನು ಬಹಳಷ್ಟು ಜಟಿಲವಾಗಿರತಕ್ಕಂಥ ವಿಷಯಗಳಿದ್ರು ಕೂಡ ಅದನ್ನು ಸರಳವಾಗಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡುವಂತಹ ವ್ಯಕ್ತಿತ್ವ. ಇನ್ನು ಇವರಿಗೆ ಅನೇಕ ವಿವಾದಗಳು ಸುತ್ತಕೊಳ್ಳುವಂಥದ್ದು ಜೀವನದಲ್ಲಿ. ಮೇಲಿಂದ ಮೇಲೆ ಕೆಲವೊಂದು ಕಷ್ಟಗಳು ಬಂದರೂ ಕೂಡ ಅಂಜದೆ, ಅಳಕದೆ, ಕುಗ್ಗದೆ, ಬಗ್ಗದೆ ಅದನ್ನು ಎದುರಿಸುವಂತಹ ಛಲಗಾರರು, ಚಾಣಕ್ಯರು ಈ ತುಲಾರಾಶಿಯವರು ಅಂತ ಹೇಳಬೇಕು. ಇಂಥ ತುಲಾರಾಶಿಯವರಿಗೆ 2024 ಗುರು, ಶನಿ, ರಾಹುಕೇತುಗಳ ಗೋಚಾರ ಫಲ ಯಾವ ರೀತಿಯಲ್ಲಿ ನಿಮಗೆ ಒಂದು ಪ್ರಭಾವವನ್ನು ಬೀರುತ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ತಮಗೆ ತಿಳಿಸೋದಾದರೆ, ನೋಡಿ ಗುರು
ಈ ಮೇಷ ರಾಶಿಯಲ್ಲಿ ಸಂಚರಿಸತಕ್ಕಂತ ಸಂದರ್ಭದಲ್ಲಿ ನಿಮ್ಮ ರಾಶಿಗೆ ಏಳನೇವನಾಗಿರುತ್ತಾನೆ ಅಂದ್ರೆ ಗುರುವಿನ ಪ್ರಭಾವ ತುಂಬಾ ಚೆನ್ನಾಗಿರುತ್ತೆ ಗುರುವಿನ ಪ್ರಭಾವದಿಂದ ಆರ್ಥಿಕವಾಗಿರತಕ್ಕಂತ ಸುಧಾರಣೆಗಳು ಹಣಕಾಸಿನಲ್ಲಿ ಬಹಳಷ್ಟು ಸುಧಾರಣೆಗಳು ಕಂಡುಬರುತ್ತೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಕಂಡುಬರುತ್ತೆ ನೀವು ಯಾವುದೇ ಒಂದು ಉದ್ಯೋಗ ಮಾಡಿ ವ್ಯಾಪಾರ ಮಾಡಿ ವಹಿವಾಟು ಮಾಡಿ ಅದರಲ್ಲಿ ಬಹಳಷ್ಟು ಪ್ರಗತಿಯನ್ನ ಸಾಧಿಸತಕ್ಕಂತ ಸಾಧ್ಯತೆಗಳಿದೆ ಸಂತಾನದ ಚಿಂತೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಕೂಡ ಮಕ್ಕಳಾಗುವಂತ ಸಾಧ್ಯತೆಗಳಿದೆ ವಿವಾಹದ ಬಗ್ಗೆ ಚಿಂತೆ ಮಾಡ್ತಾ ಇದ್ದರೆ ವಿವಾಹದ ಯೋಗಗಳು ಕೂಡಿ ಬರುವಂತ ಸಾಧ್ಯತೆಗಳು ನಿಮಗೆ ಕಂಡುಬರುವಂಥದ್ದು ಇನ್ನು ವ್ಯಾಪಾರ ವಹಿವಾಟುಗಳಲ್ಲಿ ಬಹಳಷ್ಟು ನೀವು ನಿರೀಕ್ಷೆಗೂ ಮೀರಿ ಒಂದು ಲಾಭವನ್ನ ಧನಪ್ರಾಪ್ತಿ ಯೋಗಗಳು ಕಂಡುಬರುವಂತಹ ಸಾಧ್ಯತೆಗಳಿದೆ ತುಂಬಾ ಈ ಸಂದರ್ಭದಲ್ಲಿ ನಿಮಗೆ ಅದ್ಭುತವಾಗಿರತಕ್ಕಂಥ ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ ಇನ್ನು ಇದೇ ಗುರು ವೃಷಭ ರಾಶಿಯಲ್ಲಿ ಅಂದ್ರೆ ಮೇ ಒಂದರ ನಂತರ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾರೆ ಗುರು ಆ ಸಂದರ್ಭದಲ್ಲಿ ನಿಮಗೆ ಎಂಟನೇ ಸ್ಥಾನದಲ್ಲಿರತಕ್ಕಂಥದ್ದು ಆಗ ನಿಮಗೆ ಕೆಲವೊಂದು ಗುರುವಿನ ಪ್ರಭಾವ ಅಷ್ಟಾಗಿ ಇರೋದಿಲ್ಲ ಆ ಸಂದರ್ಭದಲ್ಲಿ ನಿಮಗೇನಾಗುತ್ತೆ ಆರೋಗ್ಯದಲ್ಲಿ ಒಂದು ಚಿಂತೆಯನ್ನ ಕಾಡುವಂತ ಸಾಧ್ಯತೆಗಳಿರುತ್ತೆ ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸತಕ್ಕಂತಹ ಪ್ರಯತ್ನವನ್ನು ಮಾಡಿ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರಬೇಕಾಗುತ್ತೆ ದೊಡ್ಡ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಸಾಲ ಸಂದ ಕೊಡಬೇಕಾದ್ರೆ ತೆಗೆದುಕೊಳ್ಳಬೇಕಾದ್ರೆ ಹಣಕಾಸಿನ ವ್ಯವಹಾರ ಕೊಡುಕೊಳ್ಳುವಿಕೆಯಲ್ಲಿ ಯಾವುದೇ ಒಂದು ಆಸ್ತಿ ಪಾಸ್ತಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆ ಯಾವುದೇ ಒಂದು ಅಗ್ರಿಮೆಂಟ್ ಮಾಡತಕ್ಕಂಥದ್ರ ಬಗ್ಗೆ ಆಗಿರ್ಬೋದು ಮಧ್ಯಸ್ಥಿಕೆ ವಹಿಸುವಂತದ್ರ ವಿಚಾರದ ಬಗ್ಗೆ ಆಗಿರ್ಬೋದು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಜನಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಉದ್ಯೋಗದಲ್ಲಿ ಸ್ವಲ್ಪ ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗುತ್ತೆ ಹಣಕಾಸಿನ ಲೆಕ್ಕಾಚಾರಗಳು ತುಂಬಾ ಪರಿಪೂರ್ಣತೆಯಿಂದ ಇದ್ರೆ ತುಂಬಾ ಅನುಕೂಲಕರವಾದಂತ ಫಲ ಸಿಗುತ್ತೆ ಅಧಿಕಾರಿಗಳಿಂದ ಕೆಲವೊಂದು ಸಮಸ್ಯೆಗಳಿದ್ರೂ ಕೂಡ ಅದನ್ನ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಅದನ್ನು ನಿಭಾಯಿಸುವಂತ ಪ್ರಯತ್ನವನ್ನು ಮಾಡಿ ಜನಗಳ ವಿಚಾರಕ್ಕೆ ಯಾವುದೇ ಒಂದು ಕಮೆಂಟ್ ಅನ್ನು ಮಾಡ್ಕೊಳಕ್ ಹೋಗ್ಬೇಡಿ ಸಾರ್ವಜನಿಕ ವಿಚಾರಕ್ಕೆ ಸಂಬಂಧಪಟ್ಟಂತಹ ನೀವಾಯ್ತು ನಿಮ್ ಕೆಲಸ ಆಯ್ತು ಆ ತರ ಮಾಡ್ಕೊಂಡೋಗಿ ನಿಮ್ಮ ಕೈಲಾದಷ್ಟು ಬೇರೆಯವರಿಗೆ ಸಹಾಯ ಮಾಡ್ಲಿಕ್ಕಾದ್ರೆ ಮಾಡ್ಕೊಂಡೋಗಿ ಈ ವರ್ಗದಲ್ಲಿ ಸ್ವಲ್ಪ ಬಂಧು ಬಾಂಧವರದ ಬಗ್ಗೆ ಆಗಿರ್ಬೋದು ಮನೆ ಕುಟುಂಬ ಆರ್ಥಿಕ ವಿಚಾರದ ಬಗ್ಗೆ ಆಗಿರ್ಬೋದು ಸ್ವಲ್ಪ ತಾಳ್ಮೆ ಮತ್ತು ಎಚ್ಚರಿಕೆಯನ್ನ ರೂಢಿಸಿಕೊಳ್ಳುವಂತಹ ಪ್ರಯತ್ನವನ್ನ ನೀವು ಈ ಹಂತದಲ್ಲಿ ಮಾಡಿಕೊಂಡ್ರೆ ತುಂಬಾ ಉತ್ತಮವಾದಂತ ಫಲ ಸಿಗುತ್ತೆ ಇನ್ನು ಬಹಳ ಮುಖ್ಯವಾಗಿ ಶನಿ ಹಾಗೂ ರಾಹುಕೇತುಗಳ ಗೋಚಾರ ಫಲ ಹೇಗಿದೆ ಪರಿಹಾರ ಹೇಗಿದೆ ಅನ್ನುವಂತ ವಿಚಾರವನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅಷ್ಟೇ ಅದ್ಭುತವಾಗಿರುವಂತಹ ಒಂದು ವಿಡಿಯೋ ಇದೆ ನೋಡ್ಕೊಂಡ್ ಬನ್ನಿ ಜಿಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ 1,100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ 1,499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ 8197533688 ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ
ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕ ಅಂತಿಂತ ಜಾತಕ ಅಲ್ಲ, ಸರಳವಾಗಿರುವಂತ ಸುಲಭವಾದ ಜಾತಕ ಅಲ್ವೇ ಅಲ್ವಾ? ಅದ್ಭುತವಾಗಿರುವಂತ ಜಾತಕ ಇದಾಗಿರುತ್ತೆ. 80-100 ಪುಟ ಅಂತಂದ್ರೆ ಅದು ಸುಮ್ಮನೆ ಮಾತಲ್ಲ, ಬಹಳಷ್ಟು ವಿಷಯಗಳನ್ನ ನೀವೇ ಸರಳವಾಗಿ ಸುಲಭವಾಗಿ ಓದ್ಕೊಂಡು ತಿಳ್ಕೋಬಹುದು ಅಂತ ಅದ್ಭುತವಾದ ಜಾತಕ ಇದಾಗಿರುತ್ತೆ. ಈಗಲೇ ನಂಬಿಕೆ ಮತ್ತು ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ 2024ನೇ ಇಸ್ವಿಯಲ್ಲಿ ಶನಿ ಪರಮಾತ್ಮನ ಪ್ರಭಾವಗಳು ನಿಮ್ಮ ಮೇಲೆ ಯಾವ ರೀತಿ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದರೆ, ನೋಡಿ, ಶನಿ ಕುಂಭರಾಶಿಯಲ್ಲಿ ಸಂಚರಿಸ್ತಕ್ಕಂಥ ಸಂದರ್ಭದಲ್ಲಿ 5ನೇವನಾಗಿರ್ತಾನೆ. ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ಪಂಚಮ ಶನಿ ಕೆಲವೊಂದು ಚಿಂತೆಗಳನ್ನು ಈಡು ಮಾಡ್ತಾನೆ. ಕೆಲವೊಂದು ಸಮಸ್ಯೆಗಳು, ಗೊಂದಲಗಳು, ಕಮಿಟ್ಮೆಂಟ್ಗಳು, ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಆ ಜವಾಬ್ದಾರಿಗಳನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನುವಂತಹ ಒಂದು ಚಿಂತೆ ನಿಮ್ಮ ಮನಸ್ಸಿನಲ್ಲಿ ಕಾಡುವಂತಹ ಸಾಧ್ಯತೆಗಳಿದೆ. ಉದ್ವೇಗ ಇರುತ್ತೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು, ತೊಂದರೆಗಳು, ಸ್ವಲ್ಪ ಕುಟುಂಬದ ವಿಚಾರದ ಬಗ್ಗೆ ಸ್ವಲ್ಪ ಯಾರಿಗೆ ಏನು ಅವಶ್ಯಕತೆ ಇದೆ, ಯಾರಿಗೇನೆಲ್ಲ ಫಾಲೋಅಪ್ ಮಾಡಬೇಕಾಗಿದೆ, ಅದ್ರ ಬಗ್ಗೆ ನೀವೇ ಆಸಕ್ತಿಯನ್ನು ವಹಿಸಿ ಕೆಲಸವನ್ನು ಮಾಡ್ಕೋಬೇಕಾಗುತ್ತೆ. ನೀಚ ಜನರ ಸಂಘ, ದುಷ್ಟ ಜನರ ಸಂಘ ಸಹವಾಸಗಳನ್ನು ಬಿಡಬೇಕಾಗುತ್ತೆ. ಕೆಟ್ಟ ಚಟಗಳ ಏನಾದರೂ ಇದ್ರೆ ಅದರಿಂದ ಹೊರಗಡೆ ಬರಬೇಕಾಗುತ್ತೆ. ಬಹಳ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ನಡ್ಕೋಬೇಕಾಗುತ್ತೆ. ನೋಡಿ, ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಈ ಜನಗಳಿಂದ ನೀವು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇದ್ರೂ ಕೂಡ ಕೆಲವೊಂದು ಅಪಹಾಸ್ಯ ಅಪವಾದಗಳನ್ನು ನೀವು ಅನುಭವಿಸಿರುವಂತಹ ಅದೆಷ್ಟೋ ಉದಾಹರಣೆಗಳಿದ್ದಾವೆ. ಯಾಕಂತಂದ್ರೆ ಇಲ್ಲಿಯೂ ಕೂಡ ಜನಗಳು ನಿಮ್ಮ ಮೇಲೆ ಅಷ್ಟಾಗಿ, ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ನಿಮ್ಮ ಬಗ್ಗೆ ಒಂದು ಸಾಫ್ಟ್ನೆಸ್ ಅನ್ನುವಂಥದ್ದು ಇರೋದಿಲ್ಲ. ನೀವು ಎಲ್ಲರನ್ನ ಒಂದು ಓಲೈಸುವಂತಹ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ, ಬೇರೆಯವ್ರ ಕಷ್ಟಗಳಿಗೆ ಮಮ್ಮಲ ಮರುಗುವಂತಹ ವ್ಯಕ್ತಿಗಳು ನೀವಾಗಿದ್ದೀರಿ ನಿಜ. ಆದರೆ ಅವ್ರ ಕಡೆಯಿಂದ ಅಂತಹ ನಿರೀಕ್ಷಿತವಾಗಿರತಕ್ಕಂಥ ಫಲಗಳು ಸಿಗೋದಿಲ್ಲ ಅನ್ನುವಂಥ ಚಿಂತೆ ಇರುತ್ತೆ. ಹಾಗಾಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಹೋಗಬೇಡಿ. ನೀವಾಯ್ತು, ನಿಮ್ಮ ಕೆಲಸ ಆಯಿತು, ಕೆಲಸದ ಕಡೆ ಹೆಚ್ಚಿನ ಒಂದು ಸಮಯವನ್ನು ಸ್ಪೆಂಡ್ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಬಂಧುಗಳೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಅಥವಾ ಕೆಲಸದಲ್ಲಾಗಿರ್ಬೋದು, ನೆರೆಹೊರೆಯಲ್ಲಾಗಿರ್ಬೋದು, ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂಥ ಎಚ್ಚರಿಕೆ, ಬಂಧುಗಳೊಂದಿಗೆ ಯಾವುದೇ ಒಂದು ಕಲಹ ಕಿರಿಕಿರಿಯನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಕೆಲವೊಂದು ಈ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಸ್ವಲ್ಪ ನೆನಪಿನ ಶಕ್ತಿ ಮೇಲೆ ಅಥವಾ ಈ ಮೊಬೈಲ್ ಬಳಕೆಯನ್ನು ನೀವು ಆಲ್ಮೋಸ್ಟು ತುಲರಾಶಿಯವರು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡ್ಕೊಳ್ಳಿ. ಮೊಬೈಲಲ್ಲೇ ನಿಮ್ಮ ಉದ್ಯೋಗ ಇತ್ತು ಅಂತಂದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಆದರೆ ಉದ್ಯೋಗವನ್ನು ಬಿಟ್ಟು ಮೊಬೈಲ್ ಕಡೆ ಹೆಚ್ಚಿನ ಒಂದು ಸಮಯವನ್ನು ಕೊಟ್ಟರೆ ಹಣಕಾಸಿನ ಮೇಲೆ, ಆರೋಗ್ಯದ ಮೇಲೆ ಪರಿಣಾಮಗಳನ್ನು ಎದುರಿಸಬೇಕಾಗುವಂಥ ಸಾಧ್ಯತೆಗಳಿರುತ್ತೆ. ಇದ್ರ ಬಗ್ಗೆನೂ ಕೂಡ ನೀವು ಗಮನ ಹರಿಸುವಂಥ ಪ್ರಯತ್ನವನ್ನು ಮಾಡಿ. ಜೊತೆಗೆ ಧನ ಸಂಪತ್ತನ್ನು, ಕೆಲವೊಂದು ನಿಮ್ಮ ಬಳಿ ಇರತಕ್ಕಂಥ ದುಡ್ಡನ್ನು ಸ್ವಲ್ಪ ಕೆಲವೊಂದು ಕೆಲಸಗಳಿಗೆ, ವೇಸ್ಟ್ ಆಗುವಂತಹ ಕೆಲಸಗಳಿಗೆ ಖರ್ಚು ಮಾಡುವಂತಹ ಸಾಧ್ಯತೆಗಳು ಇರುತ್ತವೆ. ಹಾಗಾಗಿ ಖರ್ಚಿನ ಮೇಲೆ ಅಂಕುಶವನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡಿ. ಈ ವಿಡಿಯೋ ನೋಡಿದಾಗ ಎಚ್ಚರಿಕೆಯನ್ನು ನೀವು ಪಾಲಿಸ್ಕೊಂಡು ಹೋದರೆ ನಿಮ್ಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ಫಲ ಸಿಗುತ್ತೆ. ಈ ರಾಹುವಿನ ಪ್ರಭಾವ, ಸಾಧ್ಯವಾದರೆ ಒಂದು ಶನಿಯ ಒಂದು ಪ್ರಭಾವ, ಶನಿ ಶಾಂತಿಯನ್ನು ಮಾಡಿಸುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆ ಫಲ ಶನಿ ಪರಮಾತ್ಮನು ಕೊಡ್ತಕ್ಕಂಥದ್ದು. ಜೊತೆಗೆ ರಾಹು ಕೇತುಗಳ ಪ್ರಭಾವಗಳನ್ನು ನಾವಿಲ್ಲಿ ಗಮನಿಸೋದಾದರೆ, ನೋಡಿ, ರಾಹು ಕೇತುಗಳು ಮೀನ ಮತ್ತು ಕನ್ಯಾದಲ್ಲಿ ಸಂಚರಿಸತಕ್ಕಂಥ ಸಂದರ್ಭದಲ್ಲಿ ಕ್ರಮವಾಗಿ ನಿಮಗೆ 6 ಮತ್ತು 12ನೇ ಸ್ಥಾನದಲ್ಲಿರತಕ್ಕಂಥದ್ದು. ರಾಹು ಶುಭದಾಯಕವಾಗಿರತಕ್ಕಂತಹ ಫಲಗಳನ್ನು ನಿಮಗೆ ತಂದುಕೊಡ್ತಾ ಇರತಕ್ಕಂಥದ್ದು. ಶತ್ರುಗಳು ಸ್ವಲ್ಪ ನಿಗ್ರಹ ಆಗುತ್ತೆ, ಜನಕಿರಿಕಿರಿಗಳು ಸ್ವಲ್ಪ ಕ್ಷೀಣಿಸುವಂಥ ಸಾಧ್ಯತೆ ಇರುತ್ತೆ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಅಭಿವೃದ್ಧಿಗಳು ಕಂಡುಬರುವಂತಹ ಸಾಧ್ಯತೆಗಳು ಇದೆ. ಒಳ್ಳೆ ಒಳ್ಳೆ ಫಲಗಳು ನಿಮಗೆ ರಾಹುವಿನ ಕಾರಣದಿಂದಾಗಿ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಕೇತು ಏನಾಗುತ್ತೆ, ಕೇತುವಿನ ಪ್ರಭಾವಗಳು ನೋಡಿ, ವ್ಯಯಸ್ಥಾನದಲ್ಲಿ ಇರತಕ್ಕಂತಹ ಸಂದರ್ಭದಲ್ಲಿ ನಿಮಗೆ ಅಧಿಕವಾಗಿರತಕ್ಕಂಥ ಖರ್ಚಾಗುತ್ತೆ, ಮಾನಸಿಕವಾಗಿರತಕ್ಕಂಥ ಚಿಂತನೆಗಳು ಇರುತ್ತೆ, ಹೊಸ ಹೊಸ ಯೋಜನೆಗಳು ನಿಮ್ಮ ಮನಸ್ಸಿನಲ್ಲಿ ಉಲ್ಬಣ ಆಗುತ್ತೆ. ಆದರೆ ಕೆಲವೊಂದು ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಯಾವುದೇ ಒಂದು ಈ ಗದ್ದಲ ಗಲಾಟೆ ಗೊಂದಲಗಳು ಕಾಂಟ್ರವರ್ಸಿಗಳು ನಿಮ್ಮ ಮೈ ಮೇಲೆ ಹೇಳ್ಕೊಳಕ್ಕೆ ಹೋಗಬೇಡಿ. ಅದಕ್ಕೆ ನಾನು ಆಗಲೇ ಹೇಳಿದ್ದು, ನೀವಾಯಿತು, ನಿಮ್ಮ ಕೆಲಸ ಆಯಿತು, ಈ ರೀತಿ ಇರುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ. ಸಾಧ್ಯವಾದರೆ ರಾಹುಕೇತು ಶಾಂತಿಯನ್ನು ಮಾಡಿಸ್ತಕ್ಕಂಥದ್ದು, ನವಗ್ರಹ ಶಾಂತಿಯನ್ನು ಮಾಡಿಸ್ತಕ್ಕಂತಹ ಪ್ರಯತ್ನವನ್ನು ನೀವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅಂದರೆ ನಾನು ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ನೋಡಿ, ಈ 2024ರಲ್ಲಿ ಬಹಳ ಒಳ್ಳೆ ಫಲಗಳೇ ಇದ್ದಾವೆ, ನೀವೇನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ನೀವು ಮಾಡ್ತಕ್ಕಂತಹ ಕೆಲಸ ಹಣಕಾಸಿನಲ್ಲಿ ಒಂದು ಸ್ವಲ್ಪ ಟೈಟ್ ಆಗಿರುವಂಥದ್ದು, ಜನಗಳ ವಿಚಾರದಲ್ಲಿ ಎಚ್ಚರಿಕೆ ಇರುವ
ಹೋಗುವಂಥದ್ದು, ನಿಮ್ಮ ಕೆಲಸದ ಮೇಲೆ ಹೆಚ್ಚಿನ ಒಂದು ಸಮಯವನ್ನು ಸ್ಪೆಂಡ್ ಮಾಡಿಕೊಳ್ಳಿ, ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಈ ನಾಲ್ಕು ಎಚ್ಚರಿಕೆಗಳನ್ನು ನೀವು ಪಾಲಿಸಿದ್ದೇ ಆದರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಫಲಗಳು, ಅದ್ಭುತವಾಗಿರತಕ್ಕಂಥ ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ. ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನುವಂಥದ್ದನ್ನು ದಯವಿಟ್ಟು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಕೂಡ ಸಿಗುತ್ತೆ, ನೋಡ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ ಈ 2024ರಲ್ಲಿ ಸಾಧ್ಯವಾದರೆ ನವಗ್ರಹ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಜೊತೆಗೆ ನೋಡಿ, ಆಂಜನೇಯನಿಗೆ ಅರ್ಚನೆಯನ್ನು ಮಾಡಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ, ಪವಮಾನ ಹೋಮವನ್ನು ಮಾಡಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ, ಆಂಜನೇಯನಿಗೆ ಎಳ್ಳೆಣ್ಣೆಯನ್ನು ಅರ್ಪಿಸ್ತಕ್ಕಂತಹ ಪ್ರಯತ್ನ ಮಾಡಿಕೊಳ್ಳಿ. ಮತ್ತು ಕಾಳಹಸ್ತಿ ಮತ್ತು ತಿರುಪತಿಯ ದರ್ಶನವನ್ನು ಮಾಡಿಕೊಳ್ಳುವಂಥದ್ದು ನಿಮಗೆ ಅದ್ಭುತ ಅಂದರೆ ಅದ್ಭುತವಾಗಿರತಕ್ಕಂತಹ ಫಲವನ್ನು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ದಾನ ಧರ್ಮ, ಸಾಧು ಸಂತರಿಗೆ, ಹಿರಿಯರಿಗೆ, ಗುರುಗಳಿಗೆ, ತಂದೆ ತಾಯಿಗಳಿಗೆ ಒಂದು ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು, ಪ್ರೀತಿ ವಿಶ್ವಾಸವನ್ನು ಕೊಡ್ತಕ್ಕಂಥದ್ದು, ಅವರ ಒಂದು ಆಜ್ಞೆಯನ್ನು ಪಾಲಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ, ಅವರ ಸೇವೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿ, ಖಂಡಿತವಾಗಲೂ ನಿಮಗೆ ಉತ್ತಮವಾಗಿರತಕ್ಕಂತಹ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಖಂಡಿತವಾಗಲೂ ಇದೆ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.